ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ART ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಪ್ರಣಾಳ ಶಿಶು ಎಂದು ಪ್ರಚಲಿತವಾಗಿರುವ ಕೃತಕ ಗರ್ಭಧಾರಣೆಯ ವಿಷಯದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ನಾನು ನಿಮಗೆ ತಿಳಿ ಹೇಳ್ತೇನೆ. ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೂಡ ನೀವು ಅನೇಕ ಬಾರಿ ಕೇಳಿರ್ತೀರಿ. ಇಂದು ನಾವು ಬಂಜೆತನ ಮತ್ತು ಕೃತಕ ಗರ್ಭಧಾರಣೆಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳ ಮೂಲಕ ಸತ್ಯಾಂಶಗಳನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಬಂಜೆತನ ಅಂದರೆ ಏನು ಎಂಬುದನ್ನ ಅರ್ಥ ಮಾಡಿಕೊಳ್ಳೋಣ. ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 12 ತಿಂಗಳ ಅಥವಾ ಅದಕ್ಕಿಂತ ಹೆಚ್ಚಿನ ನಿಯಮಿತ ಲೈಂಗಿಕ ಸಂಭೋಗದ ನಂತರ ಗರ್ಭಧಾರಣೆಯನ್ನು ಸಾಧಿಸಲು ವಿಫಲವಾದಲ್ಲಿ ಬಂಜೆತನ ಎಂದು ವ್ಯಾಖ್ಯಾನಿಸಲ್ಪಡುತ್ತದೆ. ಈ ವಿಷಯದ ಬಗ್ಗೆ ಕೆಲವು ಜನಪ್ರಿಯ ಮಿಥ್ಯೆಗಳು ಅಥವಾ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋಣ. ಮಿಥ್ಯಾ ಒಂದು, ಬಂಜೆತನದ ಚಿಕಿತ್ಸೆಯು ಕ್ಲಿಷ್ಟ ಮತ್ತು ದುಬಾರಿಯಾಗಿದೆ. ಸತ್ಯಾಂಶ ಏನೆಂದರೆ ಇದು ರೋಗಿಯ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಪರಿಸ್ಥಿತಿಯ ಗಂಭೀರತೆಯ ಮಟ್ಟವನ್ನು ಅವಲಂಬಿಸಿ ಅಂಡೋತ್ಪತ್ತಿ ಇಂಡಕ್ಷನ್ OI, ಓವ್ಯುಲೇಷನ್ ಇಂಡಕ್ಷನ್, ಇಂಟ್ರಾ ಯೂಟರಿನ್ ಇನ್ಸೆಮಿನೇಷನ್ IUI, ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಇಂತಹ ವಿಭಿನ್ನ ಚಿಕಿತ್ಸೆಗಳು ಲಭ್ಯವಿದೆ. ಈ ಚಿಕಿತ್ಸೆಗಳು ಕ್ಲಿಷ್ಟ ಮತ್ತು ದುಬಾರಿಯಾಗಿರಬೇಕಾಗಿಲ್ಲ. IVF ಪ್ರಕರಣಗಳನ್ನು ಹೊರತುಪಡಿಸಿ ಇತರವು ಹೊರರೋಗಿ ಚಿಕಿತ್ಸೆಗಳಾಗಿವೆ. ಮಿಥ್ಯಾ ಎರಡು, ಬಂಜೆತನ ಅಥವಾ ಮಕ್ಕಳಿಲ್ಲದಿರುವಿಕೆಗೆ ಹೆಣ್ಣಿನ ಅಸಮರ್ಥತೆಯೇ ಕಾರಣ. ಸತ್ಯಾಂಶ ಅಂದರೆ ಇಲ್ಲ, ಹಲವು ಬಾರಿ ಪುರುಷನು ಮಕ್ಕಳಿಲ್ಲದಿರುವಿಕೆ ಅಥವಾ ಬಂಜೆತನಕ್ಕೆ ಕಾರಣನಾಗುತ್ತಾನೆ. ಮಿಥ್ಯಾ ಮೂರು, IVF ಚಿಕಿತ್ಸೆಯ ಮೂಲಕ ಖಂಡಿತ ಮಕ್ಕಳಾಗುತ್ತದೆ. ಸತ್ಯಾಂಶ ಎಂದರೆ ಹಲವಾರು ಅಂಶಗಳನ್ನು ಅವಲಂಬಿಸಿ ಮಕ್ಕಳಾಗುವ ಸಾಧ್ಯತೆ ಸುಮಾರು 40% ಅಥವಾ ಅದಕ್ಕಿಂತಲೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಮಿಥ್ಯಾ ನಾಲ್ಕು, ಬಂಜೆತನದ ಚಿಕಿತ್ಸೆಯನ್ನು ಶ್ರೀಮಂತರು ಅಥವಾ ಸಾಹುಕಾರರು ಮಾತ್ರ ಪಡೆದುಕೊಳ್ಳಬಹುದು. ಸತ್ಯಾಂಶ ಎಂದರೆ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಈ ಚಿಕಿತ್ಸೆ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ವ್ಯವಸ್ಥೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಮಿಥ್ಯಾ ಐದು, ಬಂಜೆತನದ ಚಿಕಿತ್ಸೆಯನ್ನ ಯಾವುದೇ ವಯಸ್ಸಿನಲ್ಲಿ ಪಡೆಯಬಹುದು. ಸತ್ಯಾಂಶ ಅಂದರೆ ಚಿಕಿತ್ಸೆ ಯಶಸ್ವಿಯಾಗುವಲ್ಲಿ ವಯಸ್ಸು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆದಷ್ಟು ಬೇಗ ಚಿಕಿತ್ಸೆ ಪಡೆದುಕೊಂಡ್ರೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಬಂಜೆತನ ಪ್ರಣಾಳ ಶಿಶು ಚಿಕಿತ್ಸೆಯ ಬಗ್ಗೆ ಇರುವ ಕೆಲವು ತಪ್ಪು ಕಲ್ಪನೆಗಳನ್ನು ಬಿಚ್ಚಿಟ್ಟು ಸತ್ಯಾಂಶಗಳನ್ನು ತಿಳಿಸಿಕೊಟ್ಟಿದ್ದೇನೆ ಎಂದು ಭಾವಿಸಿದ್ದೇನೆ. ಈ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಸಂಪರ್ಕಿಸಬೇಕಾದ ಸಂಖ್ಯೆ 9551364602 9513646022. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ವೀಕ್ಷಿಸುತ್ತೀರಿ. ಧನ್ಯವಾದಗಳು.